ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧುಸೂದನ್ ಕೃಷ್ಣಾರ್ಜುನ ನಸ್ರಿ ಇರ್ಕಲ್ಗಡ. ಸೊ ಇವತ್ತು ನಮ್ಮ ಬೆಂಗಳೂರು ಹತ್ರ ರಾಜನಗುಂಟೆಯಲ್ಲಿ ನಮ್ಮ ಕ್ರಾಪ್ ಶೋ ಅಶೋಕ ಸೀಡ್ಸ್ ಅವ್ರು ನೋಡಕ್ಕೆ ಬಂದಿದ್ವಿ. ನಮ್ಮ ಮುಖ್ಯ ಉದ್ದೇಶ ಈ ವಿಡಿಯೋಗಳು ಮಾಡೋ ಉದ್ದೇಶ ಏನಂತಂದ್ರೆ, ನಮ್ಮ ರೈತರಿಗೆ ಯಾವ ವೆರೈಟಿ ಹೇಗೆ ಬರುತ್ತೆ ಅಂತ ನಿಮಗೆ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ತಿಳಿಬೇಕು ಅನ್ನೋದಕ್ಕೆ ನಮ್ಮ ಮುಖ್ಯ ಉದ್ದೇಶ. ಅದರ ಸಲಗೆ ವಿಡಿಯೋಸ್ ಮಾಡ್ತಾ ಇರೋದು. ಸೊ ನಮ್ಮ ಮಧುಸೂದನ್ ಸರ್ ಇದ್ದಾರೆ ಇಲ್ಲಿ. ಇವರು ಈ ಅಶೋಕ ಸೀಡ್ಸ್ ವೆಸ್ಪಾ ವೆಸ್ಪಾ ಅನ್ನೋ ವೆರೈಟಿ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಹೇಳಿ ಸರ್. ಈ ವೆಸ್ಪಾ ಅನ್ನೋದು ಒಂದು ಸ್ವಲ್ಪ ನಿಮಗೆ ಆ ಯೆಲ್ಲೋಯಿಶ್ ಅಲ್ಲಿ ಸ್ವಲ್ಪ ಡೀಪ್ ಬರುತ್ತೆ ಇದು. ಮತ್ತೆ ನಿಮಗೆ ಮಾಡರೇಟ್ ಪಾಲಿಜ್ ಅಂತ ಕರೀತೀವಿ, ಅಂದ್ರೆ ತುಂಬಾ ಎರೆಕ್ಟ್ ಆಗಿರೋದಿಲ್ಲ, ಬುಷಿಯಾಗಿ ಬರುವಂತ ಒಂದು ಪಾಲಿಜ್ ಆಗಿರುತ್ತದೆ. ಮತ್ತೆ ನಿಮಗೆ ಮಳೆಗೆ ತಡಿತದೆ, ಸೈಡ್ ಬ್ರಾಂಚ್ ಗಳು ನಿಮಗೆ ಬ್ರೇಕ್ ಆಗೋದಿಲ್ಲ. ಹೂವ ಇದು ನಿಮಗೆ ಗೋಲಾಕಾರ ಅಂದ್ರೆ ರೌಂಡ್ ಬಾಲ್ ಶೇಪ್ ಅಲ್ಲಿ ಬರುತ್ತೆ. ಮತ್ತೆ ಕಾಂಪ್ಯಾಕ್ಟ್ನೆಸ್ ತುಂಬಾ ಚೆನ್ನಾಗಿದೆ ನೋಡಿ, ನೀವು ಅಬ್ಸರ್ವ್ ಮಾಡಬಹುದು. ಬಾಲ್ ಶೇಪ್ ಅಲ್ಲಿ ಇರುವಂತದ್ದು ಸ್ವಲ್ಪ ಡೀಪ್ ಎಲ್ಲ ಬರುವಂತ ಹೂವ. ಮತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಅನುಕೂಲವಾಗಿರುತ್ತದೆ. ಕೀಪಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತೆ ನೋಡಿ, ನಿಮಗೆ ಮೆಚುರಿಟಿ ಆದ್ರೂ ನಿಮಗೆ ಬ್ರೇಕೇಜ್ ಇರೋದಿಲ್ಲ. ಬ್ರೇಕೇಜ್ ಇಲ್ಲದೆ ಇರೋದು ನಿಮಗೆ ಹೈಲೈಟ್ ಏನು ಅಂದ್ರೆ, ನಿಮಗೆ ಆರಗಳಿಗಾಗ್ಲಿ ಅಥವಾ ಫಂಕ್ಷನ್ಸ್ ಗಾಗ್ಲಿ ಯೂಸ್ ಮಾಡೋದಕ್ಕೆ ಅವರು ತುಂಬಾ ಅನುಕೂಲಕರವಾಗಿರುತ್ತದೆ. ಆಮೇಲೆ ನಿಮಗೆ ಒಂದು 12-14 ಗ್ರಾಮ್ಸ್ ಆವರೇಜ್ ನಿಮಗೆ ವೆಯ್ಟ್ ಕೂಡ ಬರುತ್ತೆ. ಸ್ವಲ್ಪ ಸೈಜ್ ಅಷ್ಟೇ ನಿಮಗೆ ದೊಡ್ಡದಾಗಿ ಕಾಣುತ್ತೆ, ಸ್ವಲ್ಪ ಡೀಪ್ ಎಲ್ಲೋ ಬರುತ್ತಲ್ಲ. ಹೌದೌದು, ಡೀಪ್ ಎಲ್ಲೋ ಬರುತ್ತದೆ. ಇದು ಮಾರ್ಕೆಟ್ ತುಂಬಾ ಅಕ್ಸೆಪ್ಟ್ ಆಗಿರುವಂತ ಹೈಬ್ರಿಡ್ ಇದು. ಯಾಕಂದ್ರೆ ನಿಮಗೆ ತುಂಬಾ ಹೈಟ್ ಬರದೇ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಇದರಲ್ಲಿ. ರೈತರೇ, ಇದರ ಮುಖ್ಯವಾಗಿ ಹೇಳಬೇಕಂತಂದ್ರೆ, ಇದು ನಮ್ಮ ಹಳದಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಳದಿ ಇರುತ್ತೆ ಕಲರು, ಸ್ವಲ್ಪ ಡೀಪ್ ಎಲ್ಲೋ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಕಾಂಪ್ಯಾಕ್ಟ್ ಚೆನ್ನಾಗಿದೆ, ಅಂದ್ರೆ ತುಂಬಾ ಗುತ್ತನಾಗೂ ಇದೆ, ಗುತ್ತನಾಗಿದೆ. ಆಮೇಲೆ ಗಿಡ ತುಂಬಾ ಹೈಟ್ ಬರಲ್ಲ, ಮೀಡಿಯಂ ಹೈಟ್ ಬರುತ್ತೆ. ಮಳೆಗಾಲದಲ್ಲಿ ಕೂಡ ಬಹಳ ಸೂಕ್ತವಾಗಿರುತ್ತೆ, ಯಾಕಂದ್ರೆ ಮಳೆಗಾಲದಲ್ಲಿ ಗಿಡ ತುಂಬಾ ಹೈಟ್ ಬಂದ್ರೆ ಹೂವ ಬಂದಾಗ ಗಿಡ ನೆಲಕ್ಕೆ ಬೀಳುತ್ತೆ. ಸೊ ಅದರಿಂದ ಇದು ಡ್ಯಾಮೇಜ್ ಆಗಲ್ಲ. ಅದರಲ್ಲಿ ಶಾರ್ಟ್ ವೆರೈಟಿನೂ ಅಲ್ಲ, ಹೈಟ್ ವೆರೈಟಿನೂ ಅಲ್ಲ, ಮೀಡಿಯಂ ವೆರೈಟಿ. ಸೊ ಅದರಿಂದ ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು. ಈಗ ಸದ್ಯಕ್ಕೆ ನಮ್ಮ ನರ್ಸರಿಯಲ್ಲೇ ಒಂದು 20,000 ಸಸಿ ಇದೆ, ಇದು ಆರ್ಡರ್ ಆಗಿದೆ. ಸೊ ಇದರ ಹೆಸರು ಬಂದ್ಬಿಟ್ಟು ಅಶೋಕ ಸೀಡ್ಸ್ ವೆಸ್ಪಾ ವೆರೈಟಿ ಚೆಂಡು ಹೂವು. ನಮಸ್ಕಾರ.